hi hello dear friends welcome back to download tutorials and ramen tutorials for gk i hope everyone is doing great and fine so here our class is about a mcq session on language acquisition and learning so as i told you before uh, have you ever or have you watched class number 5 class number 5 na nodidira antandre ನಾನು ನಿನ್ನೆ ಕ್ಲಾಸ್ ಅಲ್ಲೂ ಹೇಳಿದ್ದೆ ಕ್ಲಾಸ್ ನಂಬರ್ ಫೈವ್ ಅಥವಾ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಮತ್ತೆ ಲರ್ನಿಂಗ್ ಅಂತಾನೆ ಸಪ್ರೇಟ್ ಕ್ಲಾಸ್ ನ ತಗೊಂಡಿದ್ವಿ ಅಲ್ವಾ ಸೊ ಆ ನ ನೀವು ಫಾಲೋ ಮಾಡಿದ್ರೆ ಈ ಕ್ಲಾಸ್ ಅಲ್ಲಿ ಈ ಎಮ್ ಗಳು ನಿಮಗೆ ತುಂಬಾ ಈಸಿಯಾಗಿ ಮತ್ತೆ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಹುದು ಸೊ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಓಕೆ ಸೊ ಅಥವಾ ಆ ಕ್ಲಾಸ್ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ಸೊ ಇದು ನಮ್ಮ ಕ್ಲಾಸ್ ನಂಬರ್ ಸಿಕ್ಸ್ ಆಗಿರುತ್ತೆ ನಮ್ಮ ಇಂಗ್ಲಿಷ್ ಕ್ಲಾಸ್ ಕ್ಲಾಸಲ್ಲಿ ಸೊ ಹಾಗಿದ್ರೆ ನಮ್ಮ ಫಸ್ಟ್ ಎಮ್ಸಿಕ್ಯೂ ಸೆಷನ್ ಅಥವಾ ಅಂತ ಹೇಳ್ಬೋದು ಫಸ್ಟ್ ಎಮ್ಸಿಕ್ಯೂ ಸೆಷನ್ ಇದ್ರ ಮೇಲೆ ಅಂದರೆ ಲ್ಯಾಂಗ್ವೇಜ್ ಅಕ್ವಿಷನ್ ಮತ್ತೆ ಲರ್ನಿಂಗ್ ಮೇಲೆ ಇರುವಂತದ್ದು ಸೊ ಇದರಲ್ಲಿ ಸ್ವಲ್ಪ ಗಳು ಲೆಂತಿ ಆಗಿರುತ್ತೆ ಬಟ್ ಆನ್ಸರ್ಸ್ನ ನಾವು ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿಬಿಟ್ಟು ಆಮೇಲೆ ನಾವು ಆನ್ಸರ್ಸು ತಿಳ್ಕೋಬೇಕು ಬಿಕಾಸ್ ಇದರಲ್ಲಿ ಒನ್ ವರ್ಡ್ ಕ್ವಶನ್ ಆನ್ಸರ್ಸ್ ಅನ್ನೋ ತರ ಯಾವ್ದು ಕೂಡ ಆಲ್ಮೋಸ್ಟ್ ಕೇಳಿರೋದಿಲ್ಲ ಹಾಗಾಗಿ ಸ್ವಲ್ಪ ಲೆಂತ್ ಕ್ವಶನ್ ಆನ್ಸರ್ಸ್ ಇದ್ರೂ ಕೂಡ ವಿಲ್ ಮೇಕ್ ಟು ಆರ್ ವಿಲ್ ಹಾವ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಸೊ ನಮ್ಮ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಾಮ್ ಚಾಮ್ಸ್ಕಿ ಆರ್ಗ್ಯೂ ದಟ್ ಬೇಬೀಸ್ ಅಕ್ವೈರ್ ಲ್ಯಾಂಗ್ವೇಜ್ ಸೊ ನಾಮ್ ಚಾಮ್ಸ್ಕಿ ಅವರ ವಾದದ ಪ್ರಕಾರ ಮಗು ಯಾವ ತರ ಲ್ಯಾಂಗ್ವೇಜ್ ನ ಅಕ್ವೈರ್ ಮಾಡ್ಕೊಳ್ಳುತ್ತೆ ಅಥವಾ ಯಾವ ತರ ಲ್ಯಾಂಗ್ವೇಜ್ ನ ಪಡ್ಕೊಳ್ಳುತ್ತೆ ಅಲ್ವಾ ಸೊ ಯಾವ್ ತರ ಬೈ ರಿಪೀಟೆಡ್ ಎಕ್ಸ್ಪೋಜರ್ ಟು ಸೌಂಡ್ಸ್ ದಟ್ ಹ್ಯಾವ್ ಮೀನಿಂಗ್ ರಿಪೀಟೆಡ್ ಆಗಿ ಎಕ್ಸ್ಪೋಸ್ ಆಗಿ ನಾವು ಒಂದೇ ಸೆಂಟೆನ್ಸ್ ನ ರಿಪೀಟ್ ರಿಪೀಟ್ ಮಾಡಿ ಮಾತಾಡೋದ್ರ ಮೂಲಕ ನ ಸೌಂಡ್ಸ್ ನೆಲ್ಲ ತಿಳ್ಕೊಳುತ್ತೆ ಅಂತ ಬೈ ವಾಚಿಂಗ್ ಅಡಲ್ಟ್ಸ್ ಇಂಟ್ರಾಕ್ಟ್ ದೊಡ್ಡೋರ್ನ ಮಾತನ್ನ ಆಲ್ಸೋದ್ರ ಮೂಲಕ ಅಥವಾ ನೋಡೋದ್ರ ಮೂಲಕ ವೆನ್ ಕೇರ್ ಸ್ಪೀಕ್ ಸಾಫ್ಟ್ಲಿ ಟು ಇನ್ಫ್ಯಾನ್ಸ್ ಸೊ ಯಾರು ಆ ಮಗುನ ನೋಡ್ಕೊಂತಾರೋ ಅವರು ತುಂಬಾ ಸಾಫ್ಟ್ ಆಗಿ ಮಾತಾಡೋದ್ರ ಮೂಲಕ ಬಿಕಾಸ್ ಹ್ಯೂಮನ್ಸ್ ಆರ್ ಬಾರ್ನ್ ವಿತ್ ದ ಎಬಿಲಿಟಿ ಟು ಲರ್ನ್ ಲ್ಯಾಂಗ್ವೇಜ್ ಸೊ ಹ್ಯೂಮನ್ಸ್ ಅವ್ರಿಗೆ ಆದಂತ ಒಂದು ಒಳಗಡೆ ಅಥವಾ ಅವ್ರ ಬೈ ಬರ್ತೆ ಒಂದು ಎಬಿಲಿಟಿ ಇರುತ್ತೆ ಲ್ಯಾಂಗ್ವೇಜ್ ನ ಲರ್ನ್ ಮಾಡ್ಲಿಕ್ಕೆ ಅಂತ ಸೊ ಇದು ನಾವು ಕಾಮನ್ ಆಗಿ ಆನ್ಸರ್ ಮಾಡೋ ತರ ಇಲ್ಲ ಸೊ ನಿನ್ನೆ ನಾವು ನೋಡಿದೀವಿ ಲ್ಯಾಂಗ್ವೇಜ್ ನ ಅಕ್ವಿಜಿಷನ್ ಮಾಡ್ಕೊಳ್ಳೋಕೆ ಫೋರ್ ಥೇರೀಸ್ ಗಳಿದೆ ಅಂತ ಸೊ ಆ ಥೇರೀಸ್ ಅಲ್ಲಿ ನಾವು ಚಾಮ್ಸ್ಕಿ ಕೂಡ ಒಂದು ಥೇರಿನ ಹೇಳಿದ್ದಾರೆ ಸೊ ಅವರ ಪ್ರಕಾರ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಹ್ಯೂಮನ್ಸ್ಗೆ ಅವ್ರದೇ ಆದಂತ ಎಬಿಲಿಟಿ ಬೈ ಬರ್ತ್ ಅವರಿಗೆ ಬಂದಿರುತ್ತೆ ಸೊ ಅದರಿಂದನೇ ಎಲ್ಲ ಮಕ್ಕಳಲ್ಲೂ ಕೂಡ ಲ್ಯಾಂಗ್ವೇಜ್ ನ ಅಕ್ವೇರ್ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿ ಇರುತ್ತೆ ಅಂತ ಅವರು ಆರ್ಗ್ಯೂ ಮಾಡ್ತಾರೆ ಓಕೆ ಸೊ ಹ್ಯಾವ್ ಅಂಡರ್ಸ್ಟ್ಯಾಂಡ್ ಸೊ ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವೆಶನ್ ಯು ಪ್ರೆಸೆಂಟ್ ಅ ಚೈಲ್ಡ್ ವಿತ್ ಫೋರ್ ಪಿಕ್ಚರ್ಸ್

ಟಾಸ್ಕ್ ಮೆಜೋರ್ಸ್ ಈ ಟಾಸ್ಕ್ ಏನನ್ನ ಮೆಜರ್ ಮಾಡುತ್ತೆ ಅರ್ಥ ಆಯ್ತಲ್ವಾ ಸೊ ಒಂದು ನಾಲ್ಕ್ ಒಂದು ಸೆಂಟೆನ್ಸ್ ಹೇಳಿದೀರಾ ಬಾಯ್ ವಾಕ್ಡ್ ದ ಡಾಗ್ ಅಂತ ಸೊ ಅಥವಾ ದ ದ ಬಾಯ್ ವಾಕ್ಡ್ ವಿತ್ ಡಾಗ್ ಅಂತ ಸೊ ಸಮಥಿಂಗ್ ಲೈಕ್ ಹೇಳಿದೀರಾ ಅಂತ ಅನ್ಕೊಳ್ಳಿ ಆ ಮಗು ಕೈಯಲ್ಲಿ ನಾಲ್ಕು ನ ಕೊಟ್ಟಿದ್ರ ಆ ಪಿಕ್ಚರ್ಸ್ ಅಲ್ಲಿ ಒಂದು ಪಿಕ್ಚರ್ ಈ ಸೆಂಟೆನ್ಸ್ ಗೆ ಮ್ಯಾಚ್ ಆಗುತ್ತೆ ಸೊ ಮ್ಯಾಚ್ ಮಾಡು ಅಂತ ಹೇಳಿದೀರಾ ನೀವು ಸೊ ಇದು ಏನನ್ನ ಮೆಷರ್ ಮಾಡುತ್ತೆ ಮಗುನಲ್ಲಿ ಲಾಂಗ್ವೇಜ್ ಪ್ರೊಡಕ್ಷನ್ ಪ್ರಾಗ್ಮ್ಯಾಟಿಕ್ ಪರ್ಸೆಪ್ಷನ್ ಸ್ಪೀಚ್ ಪರ್ಸೆಪ್ಷನ್ ಲಾಂಗ್ವೇಜ್ ಕಾಂಪ್ರಹೆನ್ಷನ್ ಸೊ ಇದು ಏನ್ ಮ್ಯಾಚ್ ಮಾಡುತ್ತೆ ಅಂದ್ರೆ ಆ ಮಗುಗೆ ಫಸ್ಟ್ ಗೊತ್ತಾಗ್ಬೇಕಲ್ವಾ ಅಂದ್ರೆ ನೀವು ಏನ್ ಹೇಳಿದ್ದೀರಾ ಏನ್ ಮಾಡ್ಲಿಕ್ಕೆ ಹೇಳಿದ್ದೀರಾ ಸೊ ಏನ್ ಮಾಡ್ಲಿಕ್ಕೆ ಹೇಳಿದಿರ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಆ ಮಗು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಲ್ಯಾಂಗ್ವೇಜ್ ದಟ್ ಮೀನ್ಸ್ ಅಕ್ವೈರ್ ಅಂದ್ರೆ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೋಬೇಕು ಅದನ್ನ ಗ್ರಹಿಕೆ ಮಾಡಬೇಕು ಸೊ ಗ್ರಹಿಕೆ ಮಾಡಿದ್ಮೇಲೆನೆ ಆ ಲ್ಯಾಂಗ್ವೇಜ್ ಬರ್ಲಿಕ್ಕೆ ಸಾಧ್ಯ ಸೊ ಹಾಗಿದ್ರೆ ಇದಕ್ಕೆ ಆನ್ಸರ್ ಡಿ ಆಗುತ್ತೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಅಂದ್ರೆ ಭಾಷೆಯ ಗ್ರಹಿಕೆಯಿಂದನೇ ಆ ಮಗುಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಓಕೆ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಅಂತಂದ್ರೆ ಏನು ರಿಕ್ವೈರ್ಸ್ ದ ಮೆಮೊರೈಸೇಷನ್ ಅಂಡ್ ಯೂಸ್ ಆಫ್ ನೆಸಸರಿ ಒಕಾಬ್ಯುಲರಿ ಅಂದ್ರೆ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಅಂದ್ರೆ ಒಂದು ಮೆಮೊರೈಸೇಷನ್ ಮಾಡಬೇಕು ಒಂದು ರಿಕ್ವೈರ್ ಅಮೌಂಟ್ ಅಲ್ಲಿ ಮತ್ತೆ ಅದಕ್ಕೆ ಕೂಡ ನೆಸಿಟಿ ಇರುತ್ತೆ

ಸೊ ಲ್ಯಾಂಗ್ವೇಜ್ ಅಕ್ವಜೇಷನ್ ಅಂತಂದ್ರೆ ಇದು ಒಂದು ನೇಟಿವ್ ಲ್ಯಾಂಗ್ವೇಜ್ ಅಥವಾ ಒಂದು ನ್ಯಾಚುರಲ್ ಆಗಿ ನೇಟಿವ್ ನೇಟಿವ್ ಲ್ಯಾಂಗ್ವೇಜ್ ನ ಕಲಿಯುವಂತ ಒಂದು ಪ್ರೊಸೆಸ್ ಆಗಿರುತ್ತೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಬಿಕಾಸ್ ಹ್ಯೂಮನ್ ಬ್ರೈನ್ ನಲ್ಲಿ ಒಂದು ಗ್ರಹಿಕೆ ಸಾರಿ ಗ್ರಹಿಕೆ ಅನ್ನೋದ್ಕಿಂತ ಒಂದು ಸಹಜವಾದ ಶಕ್ತಿ ಇರುತ್ತೆ ಇನ್ನೇಟ್ ಕೆಪಾಸಿಟಿ ಅಂದ್ರೆ ನಮ್ಮೊಳಗೆ ಒಂದು ನ್ಯಾಚುರಲ್ ಆಗಿ ಒಂದು ಕೆಪಾಸಿಟಿ ಇರುತ್ತೆ ಹ್ಯೂಮನ್ ಬ್ರೈನ್ ಗೆ ಅದು ಆರ್ ಡಿ ನೋಡಿ ಇಟ್ ಈಸ್ ಅ ಟೆಕ್ನಿಕ್ ಇಂಟೆಂಡೆಡ್ ಟು ಸ್ಟಿಮ್ಯುಲೇಟ್

ಲ್ಯಾಂಗ್ವೇಜ್ ಅಕ್ವಿಜಿಷನ್ ಅಂತ ಏನ್ ರೆಫರ್ ಮಾಡುತ್ತೆ ಅಂದ್ರೆ ಇಟ್ಸ್ ಅ ಪ್ರೋಸೆಸ್ ಆಫ್ ಲರ್ನಿಂಗ್ ನೇಟಿವ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜು ಅದು ನೇಟಿವ್ ನ ಲರ್ನ್ ಮಾಡೋದಕ್ಕೆ ರೆಫರ್ ಮಾಡುತ್ತೆ ಬಿಕಾಸ್ ನಮ್ಮ ಹ್ಯೂಮನ್ ಬ್ರೈನ್ಸ್ ಅಲ್ಲಿ ಅದರದ್ದೇ ಆದಂತ ಒಂದು ಕೆಪಾಸಿಟಿ ಇರುತ್ತೆ ಲ್ಯಾಂಗ್ವೇಜ್ನ ಲರ್ನ್ ಮಾಡಲಿಕ್ಕೆ ಐ ಹೋಪ್ ಎಲ್ಲ ಕ್ವಶನ್ ಆನ್ಸರ್ಸ್ ಮತ್ತೆ ಆಪ್ಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಪವರ್ಟಿ ಆಫ್ ಸಿಮ್ಯುಲೇಷನ್ ಸಾರಿ ಪವರ್ಟಿ ಆಫ್

ಏನ್ ಮಾಡ್ತಿಲ್ಲ ಅಂದ್ರೆ ಪ್ರಚೋದನೆ ಕೊಡ್ತಾ ಇಲ್ಲ ಅಂದ್ರೆ ಲ್ಯಾಂಗ್ವೇಜ್ ನ ಕಲ್ಲಿ ಆ ಮಗುನ ಮಾತಾಡ್ಸೋದಾಗಿರ್ಬೋದು ಪದೇ ಪದೇ ಇಂಟ್ರಾಕ್ಷನ್ ಮಾಡೋದು ಕಡಿಮೆ ಆಗ್ತಿದೆ ಸೊ ಹಾಗಿದ್ರೆ ನಾವು ಏನ್ ಮಾಡ್ಬೇಕು ಸೊ ಅಂದ್ರೆ ಅವ್ರ ಮನೆಯವ್ರು ಏನ್ ಮಾಡ್ಬೇಕು ಅವ್ರ ಸುತ್ತಮುತ್ತ ಇರೋರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಕ್ಸ್ಪ್ರೆಸ್ ಸೆಲ್ಫ್ ಅನ್ಗ್ರಾಮೆಟಿಕಲಿ ಅವ್ರಾಗ ಅವ್ರನೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅನ್ಗ್ರಾಮೆಟಿಕಲಿ ಬೇಕು ಹಾಗೆ ಮಾತಾಡ್ಬೇಕಾ ಅಥವಾ ರೀಡ್ ಲೇಟರ್ ಆಮೇಲಿಂದ ಮಾತಾಡಬೇಕು ಅಂದ್ರೆ ನಿಧಾನಕ್ಕೆ ಮಾತಾಡ್ಲಿ ಅಂತ ಏನಾದ್ರು ಬಿಡ್ಬೇಕಾ ಅಥವಾ ನಿಧಾನಕ್ ಓದ್ಲಿ ಅಂತ ಏನಾದ್ರು ಬಿಡ್ಬೇಕಾ ಆ ಮಗುಗೆ ಸೊ ನಾಟ್ ರೆಕಗ್ನೈಸ್ ಹ್ಯೂಮನ್ ಲ್ಯಾಂಗ್ವೇಜ್ ಆ ಮಗು ಹ್ಯೂಮನ್ ಲಾಂಗ್ವೇಜ್ ಲ್ಯಾಂಗ್ವೇಜ್ ರಿಕಗ್ನೈಸ್ ಮಾಡ್ತಾ ಇಲ್ಲ ನೀಡ್ ಮೋರ್ ಸ್ಟಿಮ್ಯುಲಸ್ ಅಟ್ ಹೋಮ್ ಫಾರ್ ಲರ್ನಿಂಗ್ ಸೊ ಮನೆ ಕಡೆಯಿಂದ ಅಥವಾ ಮನೆಯವ್ರ ಕಡೆಯಿಂದ ಇನ್ನ ಜಾಸ್ತಿ ಆ ಮಗುಗೆ ಸ್ಟಿಮ್ಯುಲೇಷನ್ ಪ್ರಚೋದನೆ ಸಿಗ್ಬೇಕಾ ಲರ್ನಿಂಗ್ ಲ್ಯಾಂಗ್ವೇಜ್ ನ ಕಲಿಯೋಕೆ ಇನ್ನ ಇನ್ನ ಜಾಸ್ತಿ ಸ್ಟಿಮ್ಯುಲೇಷನ್ ಸಿಗ್ಬೇಕಾ ಸೊ ಏನ್ ಕಾಣಿಸರು ಅದಕ್ಕೆ ಸ್ಟಿಮ್ಯುಲೇಷನ್ ಕೊರತೆ ಇದೆ ಅಂತ ಅಂದ್ರೆ ಅಲ್ಲಿ ಅವರೇ ಹೇಳಿದ್ದಾರೆ ಸ್ಟಿಮ್ಯುಲೇಷನ್ ಕೊರತೆ ಇದೆ ಅಂತ ಸೊ ಹಾಗಾಗಿ ನಾವು ಸ್ಟಿಮ್ಯುಲೇಷನ್ ನ ಜಾಸ್ತಿ ಮಾಡಬೇಕು ದಟ್ ಮೀನ್ಸ್ ಆನ್ಸರ್ ಡಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನಾವು ಸ್ಟಿಮ್ಯುಲೇಷನ್ ನ ಜಾಸ್ತಿ ಕೊಡಬೇಕು ಮನೆಯವರಿಂದ ಅಥವಾ ಮನೆ ಎನ್ವಿರಾನ್ಮೆಂಟ್ ಅಲ್ಲಿ ಇನ್ನ ಜಾಸ್ತಿ ಮಗುಗೆ ಓದು 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 ಅಂತ ಹೇಳ್ತಾ ಇರ್ಬೇಕು ಓದು ಮೀನ್ಸ್ ಕಲಿ ಅಂತ ಓಕೆ ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಇನ್ವಾಲ್ವ್ಸ್ ದ ಪ್ರೋಸೆಸ್ ಆಫ್ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ಅಂಡ್ ರೈಟಿಂಗ್ ದೀಸ್ ಪ್ರೋಸೆಸಸ್ ಇನ್ವಾಲ್ವ್ ಲ್ಯಾಂಗ್ವೇಜ್ ನಾವು ಕಲೀಲಿಕ್ಕೆ ಓಕೆ ಲ್ಯಾಂಗ್ವೇಜ್ ಅಕ್ವಿಷನ್ ಅಲ್ಲ ಲ್ಯಾಂಗ್ವೇಜ್ ನ ಕಲಿಯೋದು ಈ ಎಲ್ಲದನ್ನು ಕೂಡ ಇನ್ವಾಲ್ವ್ ಆಗಿರುತ್ತೆ ದ ಪ್ರೊಸೆಸ್ ಆಫ್ ಕೇಳಿಸ್ಕೊಳ್ಳೋದು ಲಿಸನಿಂಗ್ ಸ್ಪೀಕಿಂಗ್ ಮಾತಾಡೋದು ರೀಡಿಂಗ್ ರೈಟಿಂಗ್ ದೀಸ್ ಪ್ರೋಸೆಸ್ ಇನ್ವಾಲ್ವ್ ದೀಸ್ ಪ್ರೋಸೆಸ್ ಇನ್ವಾಲ್ವ್ ಆಗೋದಿಕ್ಕೆ ಲಿಂಗ್ವಿಸ್ಟಿಕ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ ಅಂಡ್ ಸೈಕಲಜಿಕಲ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ ಈದರ್ ಒನ್ ಆರ್ ಟು ಎರಡು ಅಂತಾನು ಹೇಳೋದಿಲ್ಲ ಅಥವಾ ಬೋತ್ ಒನ್ ಆ್ಯಂಡ್ ಟು ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಓಕೆ ಬೋತ್ ಒನ್ ಟೂ ಸಾರಿ ಟು ಸೊ ಇದಕ್ಕೆ ಲ್ಯಾಂಗ್ವೇಜ್ ಲರ್ನಿಂಗ್ ಲಿಂಗ್ವಿಸ್ಟಿಕ್ ಆಕ್ಸ್ಪೆಕ್ಟ್ ಅಂತ ಆಸ್ಪೆಕ್ಟ್ ಅಂತಾನು ಹೇಳ್ತಾರೆ ಮತ್ತೆ ಸೈಕೊಲಾಜಿಕಲ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ ಲರ್ನಿಂಗ್ ಲರ್ನಿಂಗ್ ರೆಫರ್ಸ್ ಟು ಅಂದ್ರೆ ಗೊತ್ತಲ್ವಾ ಈ ಲರ್ನಿಂಗ್ ಅಂತಂದ್ರೆ ನಾವು ನೆಟ್ವರ್ಕ್ ಇಂದ ಮಾಸ್ ಇಂದ ಏನ್ ಕಲ್ತಿದೀವಿ ಅಂತ ಈ ಲರ್ನಿಂಗ್ ಅಂತಂದ್ರೆ ಏನ್ ರೆಫರ್ ಮಾಡುತ್ತೆ ಅಕ್ವಿಸಿಷನ್ ಆಫ್ ಅ ಮದರ್ ಟಂಗ್ ನ ರೆಫರ್ ಮಾಡುತ್ತೋ ಲರ್ನಿಂಗ್ ಇಂಗ್ಲೀಷ್ ಆಸ್ ದ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಆಸ್ ಅ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲಿಯೋದನ್ನು ಅಥವಾ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂಡ್ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಓಕೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಕಲೆಕ್ಟ್ ಮಾಡೋದು ಅಥವಾ ಅದನ್ನ ಯೂಸ್ ಮಾಡ್ಕೊಳ್ಳೋದು ಲ್ಯಾಂಗ್ವೇಜ್ ಕೋರ್ಸ್ ಫಾರ್ ಫಾರಿನ್ ಲ್ಯಾಂಗ್ವೇಜ್ ಓಕೆ ಲ್ಯಾಂಗ್ವೇಜ್ ಕೋರ್ಸ್ ಫಾರ್ ಫಾರಿನ್ ಲ್ಯಾಂಗ್ವೇಜ್ ಒಂದು ಬೇರೆ ಫಾರಿನ್ ಲ್ಯಾಂಗ್ವೇಜ್ ನ ಕಲೀಲಿಕ್ಕೆ ಒಂದು ಲ್ಯಾಂಗ್ವೇಜ್ ನ ಕಲಿಯೋದ್ದು ಅಥವಾ ಒಂದು ಲ್ಯಾಂಗ್ವೇಜ್ ಕೋರ್ಸ್ ನ ತಗೊಳ್ಳೋ ಅಂತದ್ದು ಸೊ ಈ ನಾಲ್ಕರಲ್ಲಿ ಯಾವ್ದು ಇ ಲರ್ನಿಂಗ್ ನ ರೆಫರ್ ಮಾಡುತ್ತೆ ದಟ್ ಈಸ್ ಆಲ್ಮೋಸ್ಟ್ ಎಲ್ಲ ಗೆಸ್ ಮಾಡಿರ್ತೀರಾ ದಟ್ ಈಸ್ ಆಪ್ಷನ್ ನಂಬರ್ ಸಿ ಎಲೆಕ್ಟ್ರಾನಿಕ್ ಮೀಡಿಯಾನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಶನ್ ಮತ್ತೆ ಕಮ್ಯುನಿಕೇಶನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋದು ಓಕೆನಾ ಒಂದ್ ಸೆಕೆಂಡ್ ಸ್ವಲ್ಪ ನಂಬರ್ಸ್ ಮಿಸ್ಟೇಕ್ ಆಗಿದೆ ಇಲ್ಲಿ ಸಾರಿ ಜಸ್ಟ್ ನೀವು ಕ್ವಶನ್ಸ್ ಅಷ್ಟೇ ನೋಡ್ತಾ ಹೋಗಿ ಒನ್ ಆಫ್ ದ ರೀಸನ್ ಫಾರ್ ದ ಫೇಲ್ಯೂರ್ ಇನ್ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ನಲ್ಲಿ ಫೇಲ್ ಆಗ್ಲಿಕ್ಕೆ ಯಾವ್ದು ಮೇನ್ ಆಗಿ ರೀಸನ್ ಆಗುತ್ತೆ ಪೋ ಅಟೆನ್ಷನ್ ವೀಕ್ ಇನ್ ಮೆಮೊರೈಸೇಷನ್ ಪುವರ್ ಲಿಸನಿಂಗ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಅಟೆನ್ಷನ್ ನ ಅಂದ್ರೆ ಒಬ್ಬರ ಮೇಲೆ ಗ್ರಹಿಕೆನ ಅಥವಾ ಅಟೆನ್ಷನ್ ನ ಕೊಡದೇ ಇರೋದು ಅಥವಾ ಕಡಿಮೆ ಕೊಡೋದು ವೀಕ್ ಮೆಮೊರೈಸೇಷನ್ ನೀಟಾಗಿ ನೆನಪಲ್ಲಿ ಇಟ್ಕೊಳ್ದೆ ಇರೋದು ತುಂಬಾ ಕಡಿಮೆ ಕೇಳಿಸ್ಕೊಳೋದು ಅಥವಾ ಕೇಳಿಸ್ಕೊಳ್ದೆ ಇರೋದು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಸಕ್ತಿ ಇಲ್ಲದೆ ಇರೋದು ಸೊ ಯಾವುದು ಅಂತ ಅಂದ್ರೆ ಫಸ್ಟ್ ನಾವು ಏನೇ ಕೆಲಸ ಮಾಡ್ಬೇಕು ಅಂದ್ರೂ ಬೇರೆ ಒಬ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೋಬೇಕು ಲಿಸ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಓಕೆನಾ ಸೊ ಹಾಗಿದ್ರೆ ಲಿಸ್ನಿಂಗ್ ಆಪ್ಷನ್ ಸಿ ಪೂರ್ ಲಿಸನಿಂಗ್ ಇದ್ರೆ ಪುವರ್ ಕಮ್ಯುನಿಕೇಶನ್ ಇರುತ್ತೆ ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಲರ್ನಿಂಗ್ ಅ ನ್ಯೂ ಲಾಂಗ್ವೇಜ್ ಆಫ್ಟರ್ ಪ್ಯೂಬರ್ಟಿ ಲೀಡ್ಸ್ ಟು ಆಫ್ ಫಾರಿನ್ ಲ್ಯಾಂಗ್ವೇಜ್ ಸೊ ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್ ಆಫ್ಟರ್ ಪ್ಯೂಬರ್ಟಿ ಅಂದ್ರೆ ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಫಾರಿನ್ ಲ್ಯಾಂಗ್ವೇಜ್ ನ ಕಲಿಯೋದು ಏನಾಗುತ್ತೆ ಏನ್ ಲೀಡ್ ಮಾಡುತ್ತೆ ಕಷ್ಟ ಆಗುತ್ತೋ ಈಸಿ ಆಗುತ್ತೋ ಓಕೆ ಡಿಫಿಕಲ್ಟಿ ಇನ್ ಅಕ್ವಜಿಷನ್ ತುಂಬಾ ಕಷ್ಟ ಆಗುತ್ತೋ ಅದನ್ನ ಅಕ್ವೇರ್ ಮಾಡ್ಕೊಳಕ್ಕೆ ಕಲೀಲಿಕ್ಕೆ ಓಕೆ ಅಂದ್ರೆ ಗ್ರಹಿಕೆ ಮಾಡ್ಕೊಳಕ್ಕೆ ನಾರ್ಮಲ್ ಅಕ್ವಿಸಿಷನ್ ಅಂದ್ರೆ ಈಸಿಯಾಗಿ ಕಲಿತ್ಕೋಬಹುದು ಗ್ರೇಟರ್ ಅಕ್ವಿಜಿಷನ್ ತುಂಬಾ ಗ್ರೇಟ್ ಅದನ್ನ ಕಲಿಯೋದು ಅಥವಾ ಲಾಸ್ ಆಫ್ ಮಾಸ್ಟರಿ ಅಂದ್ರೆ ಅದ್ರ ಮೇಲೆ ಹಿಡ್ತಾನ ಮಾಸ್ಟರ್ಸ್ನ ನಾವು ಆಗೋದಿಲ್ಲ ಅಂತನೋ ಅಥವಾ ಲಾಸ್ ಆಫ್ ಮಾಸ್ಟರ್ಸ್ ಅಂದ್ರೆ ಮಾಸ್ಟರ್ಸ್ ನ ಕಲ್ಕೊಂತೀವಿ ಅಂತನೋ ಸೊ ಏನಿದ್ರಕ್ಕೆ ಏನಾಗುತ್ತೆ ಸೊ ಆಪ್ಷನ್ ನಂಬರ್ ಕರೆಕ್ಟ್ ಆನ್ಸರ್ ಡಿಫಿಕಲ್ಟಿ ಇನ್ ಅಂದ್ರೆ ನಾವು ನಮ್ಮ ಬೇಸಿಕ್ ಲ್ಯಾಂಗ್ವೇಜ್ ನ ಬಿಟ್ಟು ಸಡನ್ ಆಗಿ ಒಂದು ಹೊಸ ಫಾರಿನ್ ಲ್ಯಾಂಗ್ವೇಜ್ ನ ಕಲಿಬೇಕು ಅಂತ ಅಂದ್ರೆ ಅಕ್ವಿಸೇಷನ್ ಅಂದ್ರೆ ಅದ್ರ ಮೇಲೆ ಸ್ವಾಧೀನ ಪಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ವಿಚ್ ಆಫ್ ದ ಫಾಲೋಯಿಂಗ್ ರಿಸೋರ್ಸಸ್ ವಿಲ್ ಹೆಲ್ಪ್ ಟು ಬ್ರೇಕ್ ಡೌನ್ ಕಮ್ಯುನಿಕೇಶನ್ ಕ್ಯಾರೀಸ್

ಮೋರ್ ಟೆಕ್ಸ್ಚುವಲ್ ಕಮ್ಯುನಿಕೇಟಿವ್ ಸೊ ಅದಕ್ಕೆ ಆಪ್ಷನ್ ಏನಿರ್ಬೋದು ಈ ಕೆಳಗಡೆ ಇರುವಂತ ಯಾವ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಮಕ್ಕಳು ಎಲ್ ಒನ್ ಎಲ್ಟನ್ನ ಈಸಿಯಾಗಿ ಕಲಿತಾರೆ ಅಂತಂದ್ರೆ ಇಟ್ ಈಸ್ ಆಪ್ಷನ್ ನಂಬರ್ ಎ ಮಲ್ಟಿಲಿಂಗರ್ ಅಂತಂದ್ರೆ ಒಂದಕ್ಕಿಂತ ಜಾಸ್ತಿ ಭಾಷೆಗಳನ್ನ ಕಲಿತರೆ ಮಕ್ಕಳು ಎಲ್ ಒನ್ ಎಲ್ಟನ್ನ ಈಸಿಯಾಗಿ ಕಲಿಬಹುದು ಅಂತ ಸೊ ಸ್ಟೂಡೆಂಟ್ಸ್ ಲರ್ನ್ ಅ ಲ್ಯಾಂಗ್ವೇಜ್ ಆಫ್ ಅನ್ ಲ್ಯಾಕ್ ಕಾನ್ಫಿಡೆನ್ಸ್

ರೀಡಿಂಗ್ ಲೌಡ್ ಇನ್ ಅ ಕ್ಲಾಸ್ ಅಂತ ಮಕ್ಕಳು ಕ್ಲಾಸ್ ಅಲ್ಲಿ ಜೋರಾಗಿ ಓದಬೇಕು ಯೂಸಿಂಗ್ ಗೇಮ್ ಲೈಕ್ ಆಕ್ಟಿವಿಟೀಸ್ ವಿಚ್ ರಿಕ್ವೈರ್ ವೈರಲ್ ಇಂಟ್ರಾಕ್ಷನ್ ಇನ್ ಕ್ಲಾಸ್ ರೂಮ್ ಸೊ ಒಂದು ಆಕ್ಟಿವಿಟೀಸ್ಗಳನ್ನ ಜಾಸ್ತಿ ಮಾಡಬೇಕು ಇಂಟ್ರಾಕ್ಷನ್ ಕ್ಲಾಸಸ್ ಗಳನ್ನ ಕ್ಲಾಸ್ ರೂಮ್ ಅಲ್ಲಿ ಗೇಮ್ ಲೈಕ್ ಅಂದ್ರೆ ಆಟ ಆಡೋ ತರ ಆಕ್ಟಿವಿಟಿನ ಜಾಸ್ತಿ ಮಾಡಬೇಕು ಸೊ ಅದರಿಂದ ಇಂಟ್ರಾಕ್ಷನ್ ಆಗಿ ಈ ತರ ಹೊಸ ಹೊಸ ಪದಗಳನ್ನ ಪ್ರೊನೌನ್ಸಿಯೇಷನ್ ಮಾಡೋದು ಈ ತರ ಎಲ್ಲ ಕಲಿತಾರಲ್ವಾ ಸೊ ಆ ತರದ ಗಳನ್ನ ಜಾಸ್ತಿ ಮಾಡಬೇಕು ಕಂಡಕ್ಟಿಂಗ್ ಸ್ಪೆಷಲ್ ಸ್ಪೀಚ್ ಥೆರಪಿ ವಿತ್ ದ ಕೌನ್ಸಿಲರ್ ಕೌನ್ಸಿಲರ್ ಹತ್ರ ಹೋಗಿ ಇವನಿಗೆ ಯಾಕೋ ಪ್ರಾನ್ಸೇಷನ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಒಂದು ಹೊಸ ಸ್ಪೀಚ್ ಥೆರಪಿನ ಕಂಡಕ್ಟ್ ಮಾಡ್ಬೇಕು ಸೊ ಡಿ ಕೆಳಗಡೆ ಬರ್ಬಿಟ್ಟಿಲ್ಲ ಪಕ್ಕ ಬಂದ್ಬಿಟ್ಟಿದೆ ನೋಡಿ ಕರೆಕ್ಟಿಂಗ್ ಎರರ್ಸ್ ವೆನ್ ದೇ ಹ್ಯಾಪನ್ ಅದೇನಾದ್ರು ತಪ್ಪ ಆದ ತಕ್ಷಣ ಪ್ರೊನೌನ್ಸಿಯೇಷನ್ ತಪ್ಪು ಆದ ತಕ್ಷಣ ಅದನ್ನ ಕರೆಕ್ಟ್ ಮಾಡ್ಬಿಡ್ಬೇಕು ಸೊ ಇದರಲ್ಲಿ ಯಾವ್ದು ಪ್ರಾಬ್ಲಮ್ಗೆ ಓವರ್ಕಮ್ ಸೊಲ್ಯೂಷನ್ ಅಂತ ಅಂದ್ರೆ ಇಟ್ ಈಸ್ ದ ಆಪ್ಷನ್ ನಂಬರ್ ಬಿ ಅಂದ್ರೆ ಮಕ್ಕಳು ಆ ಪ್ರಾನ್ಸೇಷನ್ ನ ರಿಪೀಟ್ ಮಾಡ್ತಾ ಮಾಡ್ತಾನೆ ಅದು ಅವ್ರಿಗೆ ಯೂಸಿ ಆಗುತ್ತೆ ಓಕೆ ಕೆಲವೊಂದು ವರ್ಡ್ಸ್ಗಳು ನಮಗೂ ಕೂಡ ಪ್ರೊನೌನ್ಸಿಯೇಷನ್ಗೆ ಡಿಫಿಕಲ್ಟ್ ಅನ್ಸುತ್ತೆ ಯಾಕಂದ್ರೆ ನಾವು ಅದನ್ನು ಜಾಸ್ತಿ ಯೂಸ್ ಮಾಡಿರೋದಿಲ್ಲ ಓಕೆ ಸೊ ಹಾಗಾಗಿ ನಾವು ಗೇಮ್ಸ್ ತರ ಆಕ್ಟಿವಿಟೀಸ್ ತರ ಅದನ್ನ ಇನ್ವಾಲ್ವ್ ಮಾಡ್ಕೊಂಡು ಪದೇ ಪದೇ ಅದನ್ನ ಪ್ರೊನೌನ್ಸ್ ಮಾಡ್ಕೊಂತ ಬಂದ್ರೆ ಅಥವಾ ಇಂಟ್ರಾಕ್ಷನ್ ಮಾಡ್ಕೊಂತ ಬಂದ್ರೆ ಅದರಿಂದ ಓವರ್ಕಮ್ ಆಗ್ಬೋದು ಅಂತ ಒಂದು ಪ್ರಾಬ್ಲಮ್ ಇಂದ

ಅಥವಾ ಸೀಕ್ವೆನ್ಸ್ ಆಗಿ ಕಲ್ತಿರೋನು ಸೈಮಲ್ಟೇನಿಯಸ್ ಅಂದ್ರೆ ಬರ್ತಾ ಬರ್ತಾ ಇದಾದ್ಮೇಲೆ ಅದು ಆತರ ಕಲ್ತಿರೋನು ಅಥವಾ ಅವನೇ ಸ್ವಾಧೀನ ಪಡ್ಕೊಂಡು ಕಲ್ತಿರೋದು ಅದಾಗದೆ ಕಲ್ತಿರೋದು ಅಂತ ಇಟ್ ಈಸ್ ಅಟನಿಯಸ್ ಬೈಲಿಂಗ್ ವೆಲ್ ಓಕೆ ಫ್ಲೂಯೆನ್ಸಿ ಇನ್ ಇಂಗ್ಲಿಷ್ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ ಇಂಗ್ಲಿಷ್ ನಲ್ಲಿ ಫ್ಲೂಯೆನ್ಸಿನ ಡೆವಲಪ್ ಆಗ್ಬೇಕು ಅಂದ್ರೆ ಯಾವ್ದರ ಮೂಲಕ

ಟೀಚರ್ಸ್ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು ಎಲ್ಲಿ ಮಗು ತಪ್ಪು ಮಾಡುತ್ತೋ ಅದನ್ನ ಬೇಗ ತಿದ್ದಲಿಕ್ಕೆ ನೆಕ್ಸ್ಟ್ ಅಲೋಯಿಂಗ್ ದ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಕಾನ್ಫಿಡೆಂಟ್ ಟು ಹ್ಯಾವ್ ದ ಫ್ರೀಡಮ್ ಟು ಬಿ ಕ್ವೈಟ್ ಅಂತಂದ್ರೆ ಮಕ್ಕಳಿಗೆ ಯಾವ ಮಕ್ಕಳು ಸ್ವಲ್ಪ ಕಲೀಲಿಕ್ಕೆ ಕಾನ್ಫಿಡೆನ್ಸ್ ಆಗಿರೋದಿಲ್ವೋ ಫ್ರೀಡಮ್ ಆಗಿರೋದಿಲ್ವ ಅಂತ ಮಕ್ಕಳನ್ನ ಸ್ವಲ್ಪ ನಾವು ಫ್ರೀಡಮ್ ಆಗಿ ಬಿಟ್ಟು ನೋಡಬೇಕು ಓಕೆ ಅಲೋ ಮಾಡ್ಬೇಕು ಅಂತ ಮಕ್ಕಳನ್ನ ಸೊ ಏನ್ ಮಾಡ್ಬೇಕು ಇದರಲ್ಲಿ ಆಪ್ಷನ್ ನಂಬರ್ ಕ್ರಿಯೇಟಿಂಗ್ ಅಪರ್ಚುನಿಟೀಸ್ ಮಕ್ಕಳಿಗೆ ಇನ್ನೂ ಜಾಸ್ತಿ ಜಾಸ್ತಿ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂದ್ರೆ ಟಾರ್ಗೆಟ್ ನ ರೀಚ್ ಆಗ್ಲಿಕ್ಕೆ ಟು ಯೂಸ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಶನ್ ಜಾಸ್ತಿ ಅಪರ್ಚುನಿಟೀಸ್ ನ ಕೊಟ್ಟರೆ ಮಕ್ಕಳು ಅದನ್ನ ಯೂಸ್ ಮಾಡ್ಕೊಂಡು ಫ್ಲೂಯೆನ್ಸಿನ ಗೇನ್ ಮಾಡ್ಕೊಳ್ಳುತ್ತೆ ಅಂತ ಎಫೆಕ್ಟಿವ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವೆನ್ ಸ್ಟೂಡೆಂಟ್ಸ್ ಆರ್ ಎಫೆಕ್ಟಿವ್ ಲರ್ನಿಂಗು ಯಾವಾಗ ಬರುತ್ತೆ ಮಕ್ಕಳಲ್ಲಿ ಓಕೆ ಸ್ಟೂಡೆಂಟ್ಸ್ ಆರ್ ಯಾವಾಗ ಅಂದ್ರೆ ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಪ್ಯಾಸಿವ್ ಇದ್ದಾಗ ಸ್ಟೂಡೆಂಟ್ಸ್ ಆರ್ ಇಂಟ್ರಾಕ್ಟಿವ್ ತುಂಬಾ ಇಂಟ್ರಾಕ್ಟ್ ಮಾಡ್ಕೊಂತ ಎಲ್ಲ ಚೆನ್ನಾಗಿದ್ದಾಗ ಸ್ಟೂಡೆಂಟ್ಸ್ ಆರ್ ಕ್ವೈಟ್ ಸುಮ್ಮನೆ ಇದ್ದಾಗ ಸ್ಟೂಡೆಂಟ್ಸ್ ಆರ್ ಗುಡ್ ಅಟ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ ಸ್ಟೂಡೆಂಟ್ಸ್ ಎಕ್ಸಾಮಿಗೋಸ್ಕರ ಪ್ರಿಪೇರ್ ಮಾಡ್ಕೊಂಡಾಗ ಅಥವಾ ಎಕ್ಸಾಮಿಗೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಂತಿರುವಾಗ ಸೊ ಎಫೆಕ್ಟಿವ್ ಲರ್ನಿಂಗ್ ಯಾವಾಗ ಬರುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಆರ್ ಇಂಟ್ರಾಕ್ಟಿವ್ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾಗ ಮಾತ್ರ ಎಫೆಕ್ಟಿವ್ ಲರ್ನಿಂಗ್ ಬರುತ್ತೆ ಈಗ ನೀವು ನಾವು ಎಲ್ಲ ಚಿಕ್ಕವರು ಇದ್ದಾಗ ಕೇಳಿದೀವ ಅಲ್ವಾ ನಮ್ ಟೀಚರ್ಸ್ ಯಾರಾದ್ರೂ ಪಾಠ ಮಾಡ್ತಿರ್ಬೇಕಾದ್ರೆ ಸಪ್ಪಗಿದ್ರೆ ಅವರು ಹೇಳ್ತಿದ್ರು ಇಂಟ್ರಾಕ್ಷನ್ ಮಾಡ್ಬೇಕಲ್ವ ಇಂಟ್ರಾಕ್ಷನ್ ಮಾಡಿ ಏಕೆ ಬೆಳಿಗ್ಗೆ ಊಟ ಮಾಡಿಲ್ವಾ ಅಥವಾ ಏನ್ ನಿದ್ದೆ ಮೂಡಲಿದ್ದೀರಾ ಅಂತೆಲ್ಲ ನಮ್ಮನ್ನೆಲ್ಲ ಜೋಕ್ ಥ್ರೂ ಎದಸ್ತಾ ಇದ್ರು ಅಲ್ವಾ ಅಂತಂದ್ರೆ ನಮಗೆಲ್ಲ ಗೈಡ್ ಮಾಡ್ತಾ ಇದ್ರು ನೋಡಿ ಸೊ ಅದೇ ತರನೇ ನಾವು ಟೀಚರ್ಸ್ ಜೊತೆಗೆ ಅಥವಾ ಮಕ್ಕಳು ಟೀಚರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ಟೀಚರ್ಸ್ ಮಕ್ಕಳ ಜೊತೆ ಇನ್ನೂ ಜಾಸ್ತಿ ಇಂಟ್ರಾಕ್ಷನ್ ಮಾಡಿಕೊಂಡು ಎಫೆಕ್ಟಿವ್ ಲರ್ನಿಂಗ್ ಹೆಲ್ಪ್ ಅದು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಅಂದ್ರೆ ಏನು ಡಸ್ ನಾಟ್ ಪ್ಲೇ ಸ್ಟೂಡೆಂಟ್ಸ್ ಇನ್ ಥಾಟ್ ಪ್ರೊವೋಕಿಂಗ್ ಸಿಚುವೇಶನ್ ಸ್ಟೂಡೆಂಟ್ಸ್ನ ಥಾಟ್ ಪ್ರೊವಕಿಂಗ್ ಸಿಚುವೇಷನ್ ಅಲ್ಲಿ ಬಿಡಬೇಕು ಸಾರಿ ಬಿಡಬಾರ್ದು ಎನ್ಕರೇಜ್ ಕ್ವೈಟ್ ಲರ್ನರ್ಸ್ ಸುಮ್ನೆ ಇರುವಂತ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಬೇಕು

ನಾವು ಎನ್ಕರೇಜ್ ಕೊಡ್ಬೇಕು ಅವಾಗ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಆಗುತ್ತೆ ಮಾತಾಡಲ್ಲ ಆನ್ಸರ್ ಹೇಳಿ ಅಂತ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ರೆ ಅದು ಎನ್ಕ್ವೈರಿ ಬೇಸ್ಡ್ ಗೆ ಇದೇ ತರ ಕ್ವಶನ್ ಇರುತ್ತೆ ಈ ತರ ಆನ್ಸರ್ ಇರುತ್ತೆ ಅಂತ ಅಲ್ಲ ಸ್ವಲ್ಪ ನಾವು ಕಾನ್ಸೆಪ್ಟ್ ನ ಡೆಪ್ತ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಗೊತ್ತಿರುತ್ತೆ ಕ್ವಶನ್ ಯಾವ್ದೇ ತರ ಬಂದ್ರು ಕೂಡ ಆನ್ಸರ್ ಮಾಡ್ಬೋದು ಅಂತ ಸೊ ಆಪ್ಷನ್ಸ್ ಕ್ವಶನ್ ಆಗಿರ್ಬೋದು ಕ್ವಶನ್ಸ್ ಆಪ್ಷನ್ ಆಗಿರ್ಬೋದು ಸೊ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತಂದ್ರೆ ಏನು ಅಂತ ಗೊತ್ತಿರ್ಬೇಕು ಅದಕ್ಕೆ ಆನ್ಸರ್ ಗೊತ್ತಿರಬೇಕು ಬರೇ ಕ್ವಶನ್ ಗೊತ್ತಿದ್ರೆ ಅಲ್ದು ಅಥವಾ ಬರೇ ಆನ್ಸರ್ ಗೊತ್ತಿದ್ರೂ ಸಾಲ್ದು ಇದಕ್ ಯಾವ ತರ ಕ್ವಶನ್ ನ ರೈಸ್ ಮಾಡ್ತಾರ ಕಲ್ತ್ಕೊಂಡ್ರೆ ಎಕ್ಸಾಮ್ಸ್ ಅಲ್ಲಿ ಈಸಿ ಆಗುತ್ತೆ ಅಲ್ವಾ ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸೆವರಲ್ ಹ್ಯಾವ್ ಶೋನ್ ದಟ್ ಬೈಲಿಂಗ್ವೆಲ್ ಪ್ರೊಫಿಶಿಯನ್ಸಿ ರೈಸಸ್ ದ ಲೆವೆಲ್ ಆಫ್ ತುಂಬಾ ಸ್ಟಡೀಸ್ ಅಲ್ಲಿ ತೋರ್ಸಿದ್ದಾರೆ ಅಥವಾ ನೋಡಿದೀವಿ ಬೈಲಿಂಗ್ವೆಲ್ ಅಲ್ಲಿ ಅಂತಂದ್ರೆ ಎರಡು ಭಾಷೆನಲ್ಲೂ ತುಂಬಾ ಉತ್ತಮ ಉತ್ತಮವಾಗಿರೋದು ಅಥವಾ ಪ್ರೊಫಿಶಿಯನ್ಸಿನ ಗೇನ್ ಮಾಡ್ಕೊಳ್ಳೋದು ಲೆವೆಲ್ ರೈಸ್ ದ ಲೆವೆಲ್ ಆಫ್ ಯಾವ್ದನ್ನ ತೋರಿಸುತ್ತೆ ಕಾಗ್ನಿಟಿವ್ ಗ್ರೋತ್ ಅಂತಂದ್ರೆ ಬೌದ್ಧಿಕವಾಗಿ ಮಗು ಬೆಳವಣಿಗೆ ಆಗುತ್ತೆ ಅಂತ ಸೋಶಿಯಲ್ ಟಾಲರೆನ್ಸ್ ಅಂದ್ರೆ ಸೊಸೈಟಿನಲ್ಲಿ ಏನೇ ಮಾಡ್ಕೊಂಡು ಸ್ವಲ್ಪ ಟಾಲರೆನ್ಸ್ ಅಲ್ಲಿ ಟಾಲರೆನ್ಸ್ ಮಾಡ್ಕೊಳ್ಳುತ್ತೆ ತಾಳ್ಮೆಯಿಂದ ಶಕ್ತಿಯಿಂದ ಡೀಲ್ ಮಾಡುತ್ತೆ ಅಂತ ನೆಕ್ಸ್ಟ್ ಡೈವರ್ಸಿಫೈಡ್ ಥಿಂಕಿಂಗ್ ಸ್ವಲ್ಪ ಡೈವರ್ಸ್ ಆಗಿ ಥಿಂಕ್ ಮಾಡುತ್ತೆ ಅಂದ್ರೆ ಒಂದೇ ತರ ಯೋಚನೆ ಮಾಡೋದಿಲ್ಲ ಒಂದು ನೂರು ತರ ಯೋಚನೆ ಮಾಡ್ತದೆ ಮಗು ಅಂತ ಆಲ್ ದೋ ಸೊ ಬೈಲಿಂಗ್ವೆಲ್ ಪ್ರೊಫೆಷನ್ಸಿ ಇದ್ರೆ ಇದೆಲ್ಲದೂ ಕೂಡ ಆಗುತ್ತೆ ಸೊ ಇಟ್ ಈಸ್ ಆಪ್ಷನ್ ಡಿ ಇದೆಲ್ಲದೂ ಕೂಡ ಆಗುತ್ತೆ ಬೈಲಿಂಗ್ವೆಲ್ ಅಲ್ಲಿ ಪ್ರೊಫೆಷನ್ಸಿ ಇದ್ರೆ ಓಕೆ ಕಾಗ್ನಿಟಿವ್ ಗ್ರೋತ್ ಕೂಡ ಆಗುತ್ತೆ ಮಗುನಲ್ಲಿ ಸೋಷಿಯಲ್ ಟಾಲರೆನ್ಸ್ ಆಗುತ್ತೆ ಡೈವರ್ಸ್ ಡೈವರ್ಸಿಫೈಡ್ ಥಿಂಕಿಂಗ್ ಕೂಡ ಅಂತ ಸೆವರಲ್ ಹೇಳಿದಾವೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ಬಿ ಎಫ್ ಸ್ಕಿನ್ನರ್ ಹ್ಯೂಮನ್ ಆರ್ ಕ್ರಿಯೇಚರ್ ಗೀವ್ಸ್ ರೆಸ್ಪಾನ್ಸ್ ಡ್ಯೂ ಟು ರೆಸ್ಪಾನ್ಸ್ ನ ಕೊಡುತ್ತೆ ಡ್ಯೂ ಟು ಯಾವುದಕ್ಕೋಸ್ಕರ ಡ್ಯೂ ಟು ಇನ್ಸ್ಟ್ರಕ್ಷನ್ ಡ್ಯೂ ಟು ರಿಹೆನ್ಫೋರ್ಸ್ಮೆಂಟ್ ಡ್ಯೂ ಟು ಪನಿಶ್ಮೆಂಟ್ ಡ್ಯೂ ಟು ನಾಲೆಡ್ಜ್ ಪನಿಶ್ಮೆಂಟ್ ಕೊಡ್ತೀವಿ ಅಂತನೋ ಅಥವಾ ಇನ್ಸ್ಟ್ರಕ್ಷನ್ ಇದೆ ರಿಹೆನ್ಫೋರ್ಸ್ಮೆಂಟ್ ಅಥವಾ ನಾಲೆಡ್ಜ್ಗೋ ಇಟ್ ಈಸ್ ಆಪ್ಷನ್ ನಂಬರ್ ಬಿ ರೀಹೆನ್ಫೋರ್ಸ್ಮೆಂಟ್ ಅಂತ ಸೊ ಅಲ್ವಾ ಸೊ ಸ್ಕಿನ್ನರ್ ಅವರು ಅವರ ಗಳು ಕೂಡ ತುಂಬಾ ಇಂಪಾರ್ಟೆಂಟು ನಾನು ನೆಕ್ಸ್ಟ್ ಒಬ್ಬೊಬ್ಬರದ್ದೇ ಏನಂತ ಹೇಳ್ಬೋದು ಒಬ್ಬೊಬ್ಬರದ ಥೇರೀಸ್ಗಳನ್ನ ಡೀಟೈಲ್ ಆಗಿ ಸ್ಟಡಿ ಮಾಡೋಣ ಬಿಕಾಸ್ ಅವರ ಈ ತರ ಗಳ ಮೇಲೆ ತುಂಬಾ ಜಾಸ್ತಿ ಕ್ವಶನ್ಸ್ ಅಥವಾ ಅವರ ಗಳ ಮೇಲೆನೆ ತುಂಬಾ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತಾರೆ ಓಕೆ ಸೊ ಈ ಕ್ವಶನ್ ಗೆ ಆನ್ಸರ್ ಬಿ ರಿಹೆನ್ಫೋರ್ಸ್ಮೆಂಟ್ ಆಯ್ತು ನೆಕ್ಸ್ಟ್ ನೋಡಿ ವೆನ್ ಲ್ಯಾಂಗ್ವೇಜ್ ಇಸ್ ಲರ್ನ್ ನ್ಯಾಚುರಲಿ ಎನಿ ಸಿಸ್ಟಮ್ಯಾಟಿಕ್ ಪ್ರಾಕ್ಟೀಸ್ ದನ್ ಇಟ್ ಇಸ್ ಕಾಲ್ಡ್ ಒಂದು ಸಿಸ್ಟಮ್ಯಾಟಿಕ್ ಪ್ರಾಕ್ಟೀಸ್ ಇಲ್ಲ ನ್ಯಾಚುರಲ್ ಆಗಿ ಲರ್ನ್ ಮಾಡೋ ಅಂತ ನಾವೇನಂತ ಹೇಳ್ತೀವಿ ಅಥವಾ ಯಾವ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ನಾವು ಏನಂತ ಹೇಳ್ತೀವಿ ಡರ್ತ್ ಅಂತ ಹೇಳ್ತೀವಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಅಕ್ವಿಜಿಷನ್ ಅಂದ್ರೆ ಲ್ಯಾಂಗ್ವೇಜ್ ನ ಮೇಲೆ ಇರುವಂತ ಹಿಡಿತ ಅಥವಾ ಸ್ವಾಧೀನ ಅಂತ ಹೇಳ್ತೀವಿ ನೆಕ್ಸ್ಟ್ ನನ್ ಆಫ್ ದಿಸ್ ಈ ಕೊಳಗಿನವುಗಳಲ್ಲಿ ಯಾವುದು ಕೂಡ ಅಲ್ಲ ಸೊ ಹಾಗಿದ್ರೆ ಯಾವುದು ಡರ್ತ್ ಮೀನ್ಸ್ ಅಭಾವ ಅಂತ ಅಥವಾ ಕೊರತೆ ಇರೋದು ಅಂತ ಸೊ ಲ್ಯಾಂಗ್ವೇಜ್ ನಾವು ನ್ಯಾಚುರಲ್ ಆಗಿ ವಿತೌಟ್ ಪ್ರಾಕ್ಟೀಸ್ ಸಿಸ್ಟಮೆಟಿಕ್ ಆಗಿ ಕಲಿತ ಇದೀವಿ ಅದು ನಮ್ಮ ಅಕ್ವಿಜಿಷನ್ ಆಗಿರುತ್ತೆ ಓಕೆ ಅಂದ್ರೆ ಅಕ್ವಿಜಿಷನ್ ಅಂದ್ರೆ ಹೇಳಿದ ತಾನೆ ನಾನು ಸಹಜವಾಗಿ ನ್ಯಾಚುರಲ್ ಆಗಿ ಕಲಿಯುವಂತ ನಾವು ಲ್ಯಾಂಗ್ವೇಜ್ ಅಕ್ವಜನ್ ಅಂತ ಹೇಳ್ತೀವಿ ನಮ್ಮ ದ ದ ದ ವೇ ವೇ ಆರ್ಟ್ ಆಫ್ ಯೂಸಿಂಗ್ ಸ್ಕಿಲ್ ಅಂಡ್ ಪ್ರಾಕ್ಟೀಸ್ ಈಸ್ ಗಿವನ್ ಟು ಲರ್ನ್ ಇಟ್ ಓಕೆ ದ ವೇ ಥ್ರೂ ವಿತ್ ದ ಆರ್ಟ್ ಆಫ್ ಯೂಸಿಂಗ್ ಸ್ಕಿಲ್ ಅಂಡ್ ಪ್ರಾಕ್ಟೀಸ್ ಸ್ಕಿಲ್ ನ ಮತ್ತೆ ಪ್ರಾಕ್ಟೀಸ್ ನ ಯೂಸ್ ಮಾಡಿಕೊಂಡು ಲರ್ನ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ಲರ್ನಿಂಗ್ ಅಕ್ವಿಸಿಷನ್ ಎಡಿಷನ್ ರೆಸಿಲೇಷನ್ ಅಥವಾ ರೆಸಿಟೇಷನ್ ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಇಟ್ ಇಸ್ ಆಪ್ಷನ್ ನಂಬರ್ ಎ ಲರ್ನಿಂಗ್ ಪ್ರಾಕ್ಟೀಸ್ ಇಂದ ಸ್ಕಿಲ್ನ ಯೂಸ್ ಮಾಡಿಕೊಂಡು ಕಲಿಯೋದಕ್ಕೆ ಲರ್ನಿಂಗ್ ವಿತೌಟ್ ಪ್ರಾಕ್ಟೀಸು ನ್ಯಾಚುರಲ್ ಆಗಿ ಕಲಿಯೋದಕ್ಕೆ ಅಕ್ವಿಸಿಷನ್ ಸೈಂಟಿಫಿಕ್ ಸ್ಟಡಿ ಆಫ್ characteristics ಆಫ್ ಸ್ಪೀಚ್ ಸೌಂಡ್ ಈಸ್ called ಒಂದು ಸೈಂಟಿಫಿಕ್ ಸ್ಟಡಿನ ಏನಂತ ಕರೀತಾರೆ ಸೌಂಡ್ ಅನ್ನು ಪ್ರೊಡ್ಯೂಸ್ ಆಗೋದಕ್ಕೆ ಸೊ ಇದ್ರ ಬಗ್ಗೆ ತುಂಬಾ ಸದ್ಯ ಹೇಳಿದೀನಿ ನಾನು ಮಾರ್ಫೋಲಜಿ ಫೋನೆಟಿಕ್ಸ್ ಸಿಂಟ್ಯಾಕ್ಸ್ ಅಂಡ್ ಸಿಮ್ಯಾಂಟಿಕ್ಸ್ ಸೊ ಏನಂತ ಕರೀತಾರೆ ಇದಕ್ಕೆ ಅಂತಂದ್ರೆ ಸೊ ಆಲ್ಮೋಸ್ಟ್ ಎಲ್ಲ ನೀವು ರೆಕಗ್ನೈಸ್ ಮಾಡಿರ್ತೀರಾ ಇಟ್ಸ್ ದ ಆಪ್ಷನ್ ನಂಬರ್ ಬಿ ಫೋನೆಟಿಕ್ಸ್ ಅಂತ ಓಕೆ ಸೊ ಸಿಂಟ್ಯಾಕ್ಸ್ ಅಂತ ಅಂದ್ರೆ ಸೆಂಟೆನ್ಸ್ ಇರುವಂತ ಒಂದು ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಸಿಮ್ಯಾಂಟಿಕ್ಸ್ ಅಂತ ಅಂದ್ರೆ ಶಬ್ದಗಳ ಅರ್ಥ ಅಂತ ಹೇಳ್ಬೋದು ಮಾರ್ಫೋಲಜಿ ಅಂತ ಅದು ಒಂದು ಕನ್ಸ್ಟ್ರಕ್ಷನ್ ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ರಚನಾಶಾಸ್ತ್ರ ಅಂತಾನೆ ಹೇಳ್ಬೋದು ಇದ್ಯಾವುದು ಅಲ್ಲ ಅಂತಂದ್ರೆ ಫೋನೆಟಿಕ್ಸ್ ಅಂತಂದ್ರೆ ವರ್ಡ್ಸ್ನ ವರ್ಡ್ಸ್ ನ ವರ್ಡ್ಸ್ ಈಗ ಸೌಂಡ್ ನಾನು ಹೇಳ್ತಿದ್ದೀನಲ್ವಾ ಅದು ಸೌಂಡ್ನ ಪ್ರೊಡ್ಯೂಸ್ ಮಾಡುವಂಥ ಒಂದು ಸ್ಟಡಿ ಓಕೆ ಸ್ಪೀಚ್ ಸೌಂಡ್ ಪ್ರೊಡ್ಯೂಸ್ ಮಾಡುವಂತ ಒಂದು ಸ್ಟಡಿ ಆಗಿರುತ್ತೆ ಐ ಹೋಪ್ ನಿಮಗೆಲ್ಲ ಈ ಸೆಷನ್ ಈಸಿಯಾಗಿ ಅರ್ಥ ಆಗಿದ್ಯಾ ದಟ್ ಮೀನ್ಸ್ ನೀವೆಲ್ಲ ನನಗೆ ಕಮೆಂಟ್ ಮಾಡಿ ಸಜೆಷನ್ ತ್ರೂ ಹೇಳಬೇಕು ಬಿಕಾಸ್ ಈ ತರ ಒಂದು ಕ್ಲಾಸ್ ಮಾಡಿ ಅದರ ಬೇಸ್ ಅದರ ಬೇಸ್ಡ್ ಎಮ್ ಸಿ ಕ್ಯೂನ ಸಾಲ್ವ್ ಮಾಡಿದ್ರೆ ನಿಮಗೂ ಕಲಿತಿರೋಂಥ ಚಾಪ್ಟರ್ಸು ಓಕೆ ಅರ್ಥ ಆಗಿದೆ ಅಂತ ನಿಮ್ಮನ್ನ ನೀವು ಕೂಡ ಸೆಲ್ಫ್ ಎಕ್ಸಮೈನ್ ಆಗುತ್ತೆ ಅಂಡ್ ಇದಕ್ಕೆ ಆನ್ಸರ್ಸ್ ಗೊತ್ತಿದೆ ಅಂತ ಅಂದರೆ ನಿಮಗೂ ಕೂಡ ಖುಷಿ ಆಗುತ್ತಲ್ವ ಸೊ ಹಾಗಾಗಿ ಅಂಡರ್ಸ್ಟ್ಯಾಂಡ್ ಬೇಗ ಆಗುತ್ತೆ ಸೊ ಇಲ್ಲಿಗೆ ನಾನು ಮಾಡಿರೋ ಅಥವಾ ನಾವು ಸಾಲ್ವ್ ಮಾಡೋ ಕ್ವಶನ್ ಆನ್ಸರ್ಸ್ ಐ ಹೋಪ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನು ಚೈಲ್ಡ್ ಪೆಡಗೋಗಿ ಮೇಲೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಓಕೆ ಅಂಟಿಲ್ ದಟ್ ಈ ಸೆಷನ್ ಅನ್ನು ನೋಡ್ತಾ ಇರಿ ಸೊ ನೆಕ್ಸ್ಟ್ ಇನ್ನ ಒಂದು ಬ್ಯೂಟಿಫುಲ್ ಆಗಿರೋ ಕಾನ್ಸೆಪ್ಟ್ ಜೊತೆಗೆ ನಿಮ್ಗೆ ಸಿಗ್ತೀನಿ ಟು ಎವ್ರಿ ಒನ್